ಬೆಲ್ಗಮ್ ಟು ಖಾನಾಪುರ್ ಮತ್ತು ನೆಕ್ಸ್ಟ್ ಖಾನಾಪುರದಿಂದ ಗೋವಾ NH4A ಹೊಸದು ರೋಡು ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಇವತ್ತಿನ ದಿನ ಇಲ್ಲಿ 3 ಜನ ಡೆತ್ ಆಗಿದೆ. ಕಲ್ವರ್ಟ್ ಕೆಳಗಡೆ ಸ್ಲ್ಯಾಬ್ ಮೇಲಿಂದ ಬಿದ್ದೋಗಿ ಮಣ್ಣಲ್ಲಿ ಸಿಕ್ಕಾಕೊಂಡಿದ್ರು. ಸೊ 3 ಜನ ಜಾರ್ಖಂಡ್ ವರ್ಕರ್ಸ್ ಅವರು, ಅರ್ಜುನ್ ಸಿಂಗ್ ಮತ್ತು ದುರ್ಗೇಶು, ಇನ್ನೊಬ್ಬರು ಸುಕಾಂತ್ ರಾಮ್ ಅಂತ ಹೇಳಿ. 3 ಜನ ಅರೌಂಡ್ 25-26 ವಯಸ್ಸಿದೆ. ಅವ್ರಿಗೆ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಹೌದು, ಅವರು ವರ್ಕರ್ಸು. ಒಬ್ಬರು ಸೂಪರ್ವೈಸರ್ ಇದ್ದಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಅವ್ರ ಜೊತೆಗೆ ಇನ್ನು 5 ಜನ ಜಾರ್ಖಂಡ್ ಅವ್ರ ವರ್ಕರ್ಸು ಇದ್ದಾರೆ, ಅವರು ಅವ್ರ ಜೊತೆಗೆ ಹೋಗಿದ್ದಾರೆ. ಉಳಿದವರು 7 ಜನ ಏನು ಎಸ್ಕೇಪ್ ಆದರು, ಎಸ್ಕೇಪ್ ಮಾಡ್ತಾ ಇದ್ರು ಆ ಟೈಮ್ನಲ್ಲಿ, ಗುಡ್ಡ ಕುಸಿಯುವಾಗ ಹೊರಗೆ ಬಂದಿದ್ದಾರೆ. ಹಾಂ, ಅವರು ಸರಿದಿದ್ದಾರೆ, ಅವರು ಅವ್ರ ಜೊತೆಗೆ ಹೋಗಿದ್ದಾರೆ. ಅವ್ರು ಒಂದೇ ಊರವರಿಂದ ಅವ್ರಿಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಈಗ ತಗೋತೀವಿ ನಾವು, ಈಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತೀವಿ. ಬೇಸಿಕ್ ಡೀಟೇಲ್ಸ್ ಏನೇನಿದೆ ತೊಗೊಂಬಿಟ್ಟು ಆಮೇಲೆ ಮಾಡ್ತೀವಿ. ಇದು ಅಚಾನಕ್? ಹೌದು तो उसमें 7 आदमी भागे, 3 आदमी दब गया. मीठी अचानक से गिर गया. कैसे गिर गया? अचानक सा गिरा और कोई नहीं देखने पर मीठी गिर गया, भागते भागते दब गया. कितने लोग थे अंदर? 3. टोटल कितने काम कर रहे हैं? 10 आदमी थे. क्या ब्रिज बन रहा है? क्या बन रहा है? बॉक्स कलबट है. और क्या क्या उनका अभी कितने मर गए इसमें? 3 थे सब दबा है. 3. क्या नाम है उनका तीनों का? एगो अर्जुन सिंह और एगो दुर्गेश राम और सुकुन राम. कहाँ से? झारखंड से. कितने दिन होता है काम करने? उन लोग का कोई के 4 महीना हो रहा था, कोई का 5 महीना, और अर्जुन सिंह के 15 दिन हो रहा था. शादी हुआ क्या तीनों? शादी हाँ हो गया तीनों. बच्चे? बच्चे भी है ना. वो कहाँ रहते हैं? तो झारखंड में रहते हैं बच्चे लोगों का. बच्चे? नहीं इधर लाया क्या? नहीं इधर नहीं लाया. आप इधर कहाँ से रहे? ये प्रभु नगर का सामने रह रहे. हाँ इधर किधर रहते हैं आप? प्रभु नगर का सामने इधर नहीं. ये हाँ ये है ना उसमें सेट में. हाँ आपका नाम बोलो. राजेश भैया. ಬೆಳಗಾವಿ ಮತ್ತು ಗೋವಾ NH4 ಹೈವೇಯಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮಣ್ಣು ಕುಸಿತು ಸುಮಾರು 10 ಜನ ಸಿಲುಕಾಕೊಂಡಿದ್ರು. ಅದ್ರಾಗ 7 ಜನ ಇಮಿಡಿಯೇಟಾಗಿ ಮಣ್ಣು ಕುಸಿದ ತಕ್ಷಣ ಹೊರಗೆ ಓಡ್ಬಂದಿದ್ದಾರೆ. ಇನ್ನು 3 ಜನ ಸಿಲುಕಾಕೊಂಡಿದ್ರು. ತಕ್ಷಣಕ್ಕೆ ನಾನು ಅಂದಿವಿ ಹೋಗ್ತಾ ಇರಬೇಕು ನೋಡಲಾಗಿ ಇಮಿಡಿಯೇಟಾಗಿ ಖಾನಾಪುರ ವೆಹಿಕಲ್ ತರಿಸಿ ನಾವು ಇಮಿಡಿಯೇಟಾಗಿ 3 ಜನನ ರೆಸ್ಕ್ಯೂ ಮಾಡಿದ್ವಿ. ಸೊ ಅವ್ರ 3 ಜನ ಕೂಡ ಆಲ್ರೆಡಿ ನಾವು ತೆಗಿಯೋಷ್ಟೊತ್ತಿಗೆ ಜೀವ ಹೊರಟೋಗಿತ್ತು. ಹಾಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಹೆಚ್ಚಿನ ಇದಕ್ಕಾಗಿ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಇದು ಮಧ್ಯಾಹ್ನ 1 ಗಂಟೆ ಅಷ್ಟು ಸುಮಾರಿಗೆ ಆಗಿದೆಯಂತೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಲ್ಯಾಂಡ್ ಸ್ಲ್ಯಾ ಅಂದರೆ ಇದು ಸ್ಲ್ಯಾಂಟ ತೆಗೆದಿದ್ದಾರೆ ಅವ್ರು ಇದನ್ನ ರೋಡನ್ನು. ಹಾಗಾಗಿ ಮೇಲಿರ್ತಕ್ಕಂಥ ಮಣ್ಣು ಇಮಿಡಿಯೇಟಾಗಿ ಅಲ್ಲಿ ಕೆಳಗಡೆ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥ ಲೇಬರ್ಸ್ ಮೇಲೆ ಇಮಿಡಿಯೇಟಾಗಿ ಅದು ಬಿದ್ದಿದೆ. ಅವರು ಲೇಬರ್ಸ್ ಎಲ್ಲಿಯವರು? ಅವರೆಲ್ಲ ಹೊರ ರಾಜ್ಯದವ್ರು ಅಂತ ಹೇಳ್ತಾರೆ, ಜಾರ್ಖಂಡ್ ಸೈಡ್ ಅಂತ ಹೇಳ್ತಾರೆ. ಹೊರ ರಾಜ್ಯದವರು ಅವರೆಲ್ಲ ಇಲ್ಲಿ ಲೋಕಲ್ ಇರೋಲ್ಲ, ಎಲ್ಲ ಹೊರ ರಾಜ್ಯದವರು. ಅಂದರೆ ಇದು ಏನು ಈಗ 3 ಜನ ಡೆತ್? 3 ಜನ ನಾವು ತೆಗಿಯೋಷ್ಟರಿಗೆ ಆಲ್ರೆಡಿ ಅವ್ರದ್ದು ಉಸಿರಾಟ ನಿಂತಿತ್ತು. ಹಾಗಾಗಿ ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ರವಾನೆ ಮಾಡಿದ್ವಿ. 7 ಜನ? 7 ಜನ ಇಮಿಡಿಯೇಟ್ ಬೀಳ್ತಿದ್ದಂಗೆ ಆ ಒಂದು ಶಬ್ದಕ್ಕೆ ಓಡ್ ಬಂದುಬಿಟ್ಟಿದ್ದಾರೆ ಹೊರಗಡೆ ಅವರು. ನಿಮ್ಮ ಹೆಸರು? ಶಿವಕುಮಾರ ಸ್ವಾಮಿ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ಬೆಳಗಾವಿ.